ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಗರತಿಯ ಹಾಡುಗಳು ಇದು ಸಾಹಿತ್ಯ ಸಂಗಮ ಐಸಿಎಸ್ಇ ಸಾಹಿತ್ಯ ಸಂಗಮ ಪುಸ್ತಕದ ಪದ್ಯಭಾಗದಲ್ಲಿ ಇರುವ ಒಂದು ಪದ್ಯ ಗರತಿಯ ಹಾಡುಗಳು. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಏನೇನು ಕ್ವಶನ್ಸ್ ಬರುತ್ತೆ, ಅದರ ಆನ್ಸರ್ಸ್ ಡಿಸ್ಕಷನ್, ಮತ್ತೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿತ್ತು ಅನ್ನೋದನ್ನ ನೋಡೋಣ. ಈಗ ಗರತಿಯ ಹಾಡುಗಳು ಇದು ಒಂದು ನೆನಪಿನ ನಕ್ಷೆ. ಇದರಲ್ಲಿ ನಮಗೆ ಆರು ಪದ್ಯಗಳು ಅಂದ್ರೆ ಮೂರು ಲೈನ್ ಇರೋ ಆರು ಪದ್ಯಗಳು ಇದೆ. ಸೊ ಅದರಲ್ಲಿ ಒಂದೊಂದರಲ್ಲಿ ಏನೇನಿದೆ ಅಂತ, ಒಂದನೇದ್ರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ, ಗೆಳೆತನದ ಬಗ್ಗೆ ಮಾತಾಡ್ತಾರೆ. ಎರಡನೇದ ಬಗ್ಗೆ ಕಷ್ಟದಿಂದ ಯಾವ ರೀತಿ ಮುಕ್ತಿ ಪಡಿಬಹುದು. ಮೂರನೇದು ಅಣ್ಣನಲ್ಲಿ ಗರತಿ ಯಾವ ರೀತಿ ಬೇಡ್ತಾ ಇದ್ದಾಳೆ, ತನಗೆ ಏನು ಬೇಕು ಅಂತ ಬೇಡ್ತಾ ಇದ್ದಾಳೆ. ನಾಲ್ಕನೇದು ಆಸೆ, ಆಸೆ ಯಾವ ರೀತಿ ಇರುತ್ತೆ, ಮತ್ತೆ ಗರತಿಯ ಆಸೆ ಏನು ಅಂತ. ಐದನೇದ್ರಲ್ಲಿ ಹೆಣ್ಣು ಮಕ್ಕಳ ಮಹತ್ವ, ಹೆಣ್ಣು ಮಕ್ಕಳು ಮನೆಯಲ್ಲಿದ್ರೆ ಯಾವ ರೀತಿ ಅಂತ. ಆರನೇದು ಮಗುವಿಗೆ ಉಪದೇಶ, ಮಗು ಏನಾಗ್ಬೇಕು ಅಂತ, ಇಲ್ಲಿ ಗರತಿ ಏನಾಗ್ಬೇಕು ಅಂತ ಬಯಸ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಇದೆ. ಸೊ ನೀವು ಇದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಪದ್ಯನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಕ್ವಶನ್ ಆನ್ಸರ್ ವಿಡಿಯೋಗೆ ಬಂದ್ರೆ ನಿಮ್ಗೆ ಪ್ರತಿಯೊಂದು ನೀಟಾಗಿ ಚೆನ್ನಾಗಿ ಅರ್ಥ ಆಗುತ್ತೆ. ಇದರ ಪೊಯಮ್ ಎಕ್ಸ್ಪ್ಲನೇಷನ್ ಕೂಡ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಗರತಿಯ ಹಾಡುಗಳು ಇದು ಒಂದು ಜನಪದ ಗೀತೆ ಅಂದ್ರೆ ಜನಪದ ಅಂದ್ರೆ ಜನರಿಂದ ಸಾಮಾನ್ಯ ಜನರು ಅಂದ್ರೆ ಜಾಸ್ತಿ ಹಳ್ಳಿಯ ಜನರು ಅವರ ವಾಕ್ ಸಂಪ್ರದಾಯ ಅಂತಾರೆ, ಬಾಯಿಂದ ಬಾಯಿಗೆ ಹೋಗಿರೋದು. ಇದನ್ನ ಒಬ್ರು ರಚನೆಕಾರರಿದ್ದಾರೆ, ಒಬ್ರು ರಚನೆ ಮಾಡಿರೋದು ಅಂತೇನೆ ಇಲ್ಲ. ಸೊ ಗ್ರಾಮೀಣ ಪ್ರದೇಶದ ಆ ಸೊಗಡು ಈ ಗರತಿಯ ಹಾಡುಗಳಲ್ಲಿ ಬರುತ್ತೆ. ಮತ್ತೆ ಈ ಜನಪದ ಗೀತೆಗಳು ಸಾಮಾನ್ಯವಾಗಿ ಗುಂಪಲ್ಲೂ ಹೇಳ್ತಾರೆ, ಒಂದಷ್ಟು ಜನ ಗ್ರೂಪ್ ಸಾಂಗ್ ತರನು ಹೇಳ್ತಾರೆ. ಮತ್ತೆ ಅವರಿಗೆ ಈ ಹಾಡು ಹಾಡೋದಕ್ಕೆ ಬರುತ್ತೆ, ಮತ್ತೆ ಅದರ ಸ್ವಲ್ಪ ಅರ್ಥನೂ ಆಗುತ್ತೆ. ಇದು ಜನಪದ ಗೀತೆಯ ಬಗ್ಗೆ. ನೀವು ಜನಪದ ಅಂತ ಪುಸ್ತಕದಲ್ಲಿ ಕೊಟ್ಟಿದ್ದಾರಲ್ಲ, ನಾನು ಲೆಸನ್ ಅಲ್ಲ ಪೊಯಮ್ ಎಕ್ಸ್ಪ್ಲನೇಷನ್ ಅಲ್ಲೂ ನಿಮ್ಗೆ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜನಪದ ಅಂದ್ರೆ ಏನು ಅಂತ. ಅದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬೇಕು, ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದ್ರು ಕೇಳಬಹುದು. ಈಗ ನೋಡೋಣ ಪದಗಳ ಅರ್ಥ. ಸೊ ಇದರಲ್ಲಿ ಒಂದಷ್ಟು ಪದಗಳಿದೆ ನಿಮ್ಗೆ ಅರ್ಥ ಆಗ್ಬೇಕು ಅಂತ. ಕುಲ್ಲರ ಕೆಟ್ಟವರ, ಕಂದ ಮಗು, ಸಲ್ಲದ ಬೇಡದ, ಬರುತ್ತಾವ ಬರುತ್ತದೆ, ಹಂಗ ಹಾಗೆ, ಒಯ್ಯಲಾರೆ ತೆಗೆದುಕೊಂಡು ಹೋಗಲಾರೆ ದೇಹವು ಶರೀರವು, ಸೃಷ್ಟಿಗೋಡೆಯ ಅಂದ್ರೆ ದೇವರು ಈ ಸೃಷ್ಟಿ ಈ ಜಗತ್ತಿನ ಸೃಷ್ಟಿ ಎಲ್ಲ ಮಾಡಿರೋದು ಅಂತ. ಸೃಷ್ಟಿಗೋಡೆಯ ಅಂದ್ರೆ ಸೃಷ್ಟಿಗೆ ಒಡೆಯ, ಯಾರು ಓನರ್ ಈ ಕ್ರಿಯೇಷನ್ಗೆ ಅಂತ. ತವರೂರು, ಸೊ ತವರೂರು ಅನ್ನೋದನ್ನ ಜನಪದ ಗೀತೆನಲ್ಲಿ ಡೈರೆಕ್ಟ್ ಆಗಿ ತವರೂರು ಅಂತಾರೆ, ಅಂದ್ರೆ ಹುಟ್ಟೂರು, ಹಾದಿಲಿ ದಾರಿಲಿ. ಕಲ್ಯಾಣ ಅಂದ್ರೆ ವಿವಾಹ, ಅಂದ್ರೆ ಒಳ್ಳೆಯದು ಅಂತಾನು ಅನ್ಬೋದು, ಅಸ್ಪೀಷಿಯಸ್ ಅಂತಾನು ಅನ್ಬೋದು. ತಾಯ ಆಸೆ, ತಾಯಿ ಆಸೆ, ಬಿತ್ತಿದ ಬೀಜ ಹಾಕಿದ. ಅನ್ನಿಗರ ಬೇರೆಯವರ, ಮನಿ ಮನೆ, ಅರಸ ರಾಜ ಪ್ರಭು ಒಡೆಯ, ಚೂಡಾಮಣಿ ತಲೆಯಲ್ಲಿ ಧರಿಸುವ ರತ್ನದ ಆಭರಣ, ಒಂದು ರೀತಿಯ ಮಣಿ, ಒಂದು ರೀತಿಯ ಜೀವೆಲ್ ಅಂತ ಹೇಳ್ಬೋದು. ಜ್ಯೋತಿ ಅಂದ್ರೆ ಬೆಳಕು ಅಥವಾ ದೀಪ. ಈಗ ಏನೇನು ಕ್ವಶನ್ ಆನ್ಸರ್ಸ್ ನೋಡೋಣ, ಪ್ರಿವಿಯಸ್ ಬೋರ್ಡ್ ಎಕ್ಸಾಮ್ದು ಏನೇನಿದೆ ಅಂತ. ಇದು 2017 ಅಲ್ಲ ಅನ್ಸುತ್ತೆ. ಓಕೆ, ಎನಿವೇ ಇದು ಒಂದು ಕ್ವಶನ್. ಸೊ ಇಲ್ಲಿ ಒಂದು ಸ್ಟಾನ್ಸಾ ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದೇ ರೀತಿ ಇರುತ್ತೆ. ಇದು 2 ಮತ್ತು 3 ಮಾರ್ಕ್ಸ್ ಇರೋ ಅಷ್ಟು ಇರುತ್ತೆ. ಗರತಿಯು ಗೆಳೆತನದ ಬಗ್ಗೆ ಏನೆಂದು ಹೇಳಿದ್ದಾಳೆ, ಈ ಕ್ವಶನ್ಗೆ ಆನ್ಸರ್ ನಾವು ನೆಕ್ಸ್ಟ್ ಬರೋ ಸ್ಲೈಡ್ಸ್ ಅಲ್ಲಿ ನೋಡೋಣ. ಅಕ್ಕ ತಂಗಿರು ತಿರುಗಾಡೋ ಹಾದಿಲಿ ಏನು ಮಾಡಬೇಕೆಂದು ಗರತಿಯು ತನ್ನ ಅಣ್ಣನನ್ನು ಕೇಳಿದ್ದಾಳೆ. ಗರತಿಯು ತನಗೆ ಹೆಣ್ಣು ಮಕ್ಕಳು ಕೊಡು ಎಂದು ಏಕೆ ಕೇಳಿದ್ದಾಳೆ? ತನ್ನ ಮಗು ಏನಾಗಬೇಕು ಎಂದು ಗರತಿಯು ಬಯಸಿದ್ದಾಳೆ. ಇದು ಬಂದು ಈ ವರ್ಷದ ಅಂದ್ರೆ ಲಾಸ್ಟ್ ಇಯರ್ದು ಸೆಮಿಸ್ಟರ್ 1 ಪೇಪರ್ ಅಲ್ಲಿ, ಯಾಕಂದ್ರೆ ಸೆಮಿಸ್ಟರ್ 2 ನಲ್ಲಿ ಬೈಫಕೇಟ್ ಮಾಡಿದ್ರಲ್ಲ, ಸೊ ಹಾಫ್ ಆಫ್ ಪೋರ್ಷನ್ ಮಾಡಿದ್ರು. ಸೊ ಹಾಫ್ ಪೋರ್ಷನ್ ಮಾತ್ರ ಆಯ್ತು ಸೆಮಿಸ್ಟರ್ 1 ನಲ್ಲಿ. ಸೊ ಸೆಮಿಸ್ಟರ್ 2 ನಲ್ಲಿ ಈ ಪದ್ಯ ಬರಲ್ಲ. ಸೊ ಸೆಮಿಸ್ಟರ್ 1 ನಲ್ಲಿ ಮತ್ತೆ MCQs ಇತ್ತು, ನಿಮ್ಗೆ ಗೊತ್ತಲ್ಲ ಕೋವಿಡ್ ಇಂದ ಒಂದಷ್ಟು ಪ್ರಾಬ್ಲಮ್ ಆಯ್ತು ಸ್ಕೂಲ್ಗೆ ಹೋಗೋದಕ್ಕೆ ಎಲ್ಲ, ಅದಕ್ಕೆ ಈ MCQs ಇರೋ ತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು. ಆದ್ರೆ ಈಗ ಚೇಂಜ್ ಮಾಡಿದ್ದಾರೆ, ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಈ ಸಲ ಯಾವ ರೀತಿ ಇರುತ್ತೆ ಏನು ಕ್ವಶನ್ ಪೇಪರ್ ಅಂತೆಲ್ಲನು. ಸೊ ಇಲ್ಲಿ ಏನು ಜನಪದರು ಎಂದ್ರೆ ಯಾರು, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಗ್ರಾಮೀಣ ಜನರು. ತವರೂರಿನ ದಾರಿಯಲ್ಲಿ ಯಾರಿಗಾಗಿ ಬಾವಿಯನ್ನು ತೆಗೆಸಬೇಕೆಂದು ಹೇಳಲಾಗಿದೆ? ತ
ತವರೂರಿನ ದಾರಿಯಲ್ಲಿ ಯಾರ್ಗಾಗಿ ಅಕ್ಕ ತಂಗಿರಿಗೆ ತೆಗೆಸ್ಬೇಕು ಅಂತ ಹೇಳಲಾಗಿದೆ. ಗರತಿಯ ತನ್ನ ಕಂದನನ್ನು ಏನಾಗಬೇಕು ಅಂತ ಬಯಸ್ತಾಳೆ, ಜ್ಯೋತಿಯಾಗಬೇಕು, ಈ ಜಗತ್ತಿಗೆಲ್ಲ ನೀನು ಜ್ಯೋತಿಯಾಗು ಅಂತ ಗರತಿ ಬಯಸ್ತಾಳೆ, ತನ್ನ ಮಗುವನ್ನ ಜ್ಯೋತಿ ಆಗ್ಬೇಕೆಂದು ಬಯಸ್ತಾಳೆ. ಈಗ ಇದು ಕ್ವಶನ್ ಆನ್ಸರ್, ಸೊ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇವು ಕೂಡ ಇಂಪಾರ್ಟೆಂಟು, ನೀವು ಇತ್ತು ತುಂಬಾ ಈಸಿ ಆಗಿರುತ್ತೆ ನಿಮಗೆ. ಒಳ್ಳೆಯವರ ಗೆಳೆತನ ಯಾವ ರೀತಿ ಇರುತ್ತೆ, ಕಲ್ಲು ಸಕ್ಕರೆ ಅಂತಿರುತ್ತೆ. ಕುಲ್ಲರ ಅಂದ್ರೆ ಕೆಟ್ಟವರ ಗೆಳೆತನ ಈ ಅದರಿಂದ ಏನಾಗುತ್ತೆ, ಸಲ್ಲದ ಬೇಡದೇ ಇರುವಂತ ಮಾತು ಬರುತ್ತೆ. ಅಕ್ಕ ತಂಗಿರು ತಿರುಗಾಡಾದಿಲ್ಲಿ ಏನ್ ಮಾಡ್ಬೇಕೆಂದು ಕೇಳ್ತಾ ಇದ್ದಾಳೆ. ಅವರು ತಿರುಗಾಡೋ ದಾರಿನಲ್ಲಿ ಬಾವಿ ಕೆರೆ ಕಲ್ಯಾಣಿಗಳನ್ನು ತೆಗಿಸು ಅಣ್ಣ ಅಂತ ಅವರ ಅಣ್ಣನಿಗೆ ಗರತಿ ಹೇಳ್ತಾ ಇದ್ದಾಳೆ. ಯಾರ್ಯಾರಿಗೆ ಏನೇನು ಆಸೆ ಎಂದು ಗರತಿ ಹೇಳ್ತಾಳೆ. ಮಕ್ಕಳಿಗೆ ತಾಯಿ ಆಸೆ, ಹಕ್ಕಿಗೆ ಗುಡ್ನ ಆಸೆ, ಬಿತ್ತಿದ ಬೆಳೆಗೆ ಮಳೆಯ ಆಸೆ, ತಾಯಿಗೆ ತನ್ನ ಕಂದನು ತನ್ನ ಬಳಿಯೇ ಇರಬೇಕೆಂಬ ಆಸೆ, ಇದಂತೂ ನಿಜ. ಓಕೆ, ಸೊ ಒಂದೊಂದು ಸ್ಟಾನ್ಸಾದಿಂದ ಒಂದಷ್ಟು ಕ್ವಶನ್ಸ್ ಬಂದೆ, ಇದು ಒಳ್ಳೇದೇ ನಿಮ್ಮ ಪ್ರಾಕ್ಟೀಸ್ಗೆ. ಗರತಿ ಹೆಣ್ಣು ಮಕ್ಕಳನ್ನು ಕೊಡು ಎಂದು ಏಕೆ ಕೇಳುತ್ತಾಳೆ? ಅಂದ್ರೆ ಹೆಣ್ಣು ಮಕ್ಕಳು ಪುಣ್ಯದ ಫಲ, ಬೇರೆಯವರ ಮಗ ತಮ್ಮ ಮನೆಗೆ ಬರುವಂತಹ ಅವಕಾಶ ಸಿಗುತ್ತದೆ ಎಂದು ಹೆಣ್ಣು ಮಕ್ಕಳನ್ನು ಕೊಡು ಎಂದು ಕೇಳುತ್ತಾಳೆ. ಮಗು ಆಚಾರಕ್ಕೆ ನೀತಿಗೆ ಏನಾಗ್ಬೇಕು, ಆಚಾರಕ್ಕೆ ಅರ್ಸ ಆಗ್ಬೇಕು, ನೀತಿಗೆ ಪ್ರಭು ಆಗ್ಬೇಕೆಂದು ಗರತಿ ಬಯಸ್ತಾಳೆ. ಗರತಿ ಜಗತ್ತಿಗೆಲ್ಲ ತನ್ನ ಮಗು ಏನಾಗಬೇಕೆಂದು ಹಾರೈಸ್ತಾಳೆ, ಈ ಜಗತ್ತಿಗೆಲ್ಲ ಜ್ಯೋತಿ ಆಗ್ಬೇಕೆಂದು ಹಾರೈಸ್ತಾಳೆ. ಗೆಳೆತನದ ಬಗ್ಗೆ ಗರತಿಯ ಅಭಿಪ್ರಾಯವೇನು? ಗೆಳೆತನ, ಸೊ ಗೆಳೆತನ ಅಂದ್ರೆ ಯಾವ ರೀತಿಯಾದಂತಹ ಗೆಳೆಯರಿರ್ಬೇಕು? ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ರೀತಿ ಇರುತ್ತೆ. ಅಂದ್ರೆ ಎಲ್ರೂ ಒಳ್ಳೆಯವರ ಗೆಳೆತನ ಮಾಡಬೇಕು. ಆಗದಂತ ಕೆಟ್ಟವ್ರ ಗೆಳೆತನ, ಕೆಟ್ಟವರು ಯಾವಾಗ್ಲೂ ಕೆಟ್ಟವರಾಗೇ ಇರಲ್ಲ ಅಲ್ವಾ, ಅವರು ಚೇಂಜ್ ಆಗ್ತದೆ. ಆದ್ರೆ ಕೆಟ್ಟವರ ಗೆಳೆತನ ಅವರ ಸಹವಾಸ ಮಾಡಿದ್ರೆ ಇಲ್ಲದೆ ಇರೋ ಅಂತಹ ಅಪಾಯಗಳೆಲ್ಲ ನಾವು ತಲೆ ಮೇಲೆ ಹಾಕೊಂಡಾಗೆ ಅಂತ ಸಲ್ಲದ ಮಾತು ಬರುತ್ತೆ ಅಂತ ಗರತಿ ಹೇಳಿದ್ರು. ಸೃಷ್ಟಿಗೊಡೆಯನನ್ನು ಏನೆಂದು ಬೇಡ್ಕೊಳ್ತಾಳೆ, ಸೃಷ್ಟಿಗೆ ಒಡೆಯನನ್ನ ಏನಂತ ಬೇಡ್ಕೊತಾಳೆ ಗರತಿ? ಈ ಹುಟ್ಟುವಾಗ ಏನು ತಗೊಂಬಂದಿಲ್ಲ, ಸಾಯುವಾಗ ಏನನ್ನು ತಗೊಂಬರಲ್ಲ, ಆದ್ರೆ ಈ ಜೀವನದಲ್ಲಿ ನಾವು ದುಡ್ದು ದುಡ್ದು ದೇಹ ಮನಸ್ಸು ಎಲ್ಲ ಸೋತಿ ಅಂದ್ರೆ ಸುಣ್ಣದ ಹರಳು ರೀತಿ ಆಗ್ಬಿಟ್ಟು ಸುಟ್ಟು ಸುಟ್ಟು ಸುಣ್ಣದ ಹರಳು ರೀತಿ ಆಗಿ ಈ ದೇಹ ಎಷ್ಟೊಂದು ಕಷ್ಟಪಟ್ಟಿದೆ ಅಂತ ಹೇಳ್ತಾ ಇದ್ದಾಳೆ. ಸೊ ಈ ಚಕ್ರವನ್ನು ಬಿಡಿಸ್ಬಿಟ್ಟು ಕಾಪಾಡು ನನ್ನ ಒಡೆಯ ಅಂತ ದೇವರನ್ನ ಕೇಳ್ಕೊತಾ ಇದ್ದಾಳೆ. ಗರತಿ ಹಾಡುಗಳು ಪದದಲ್ಲಿ ಗರತಿ ತೋರಿರುವ ಸಾಮಾಜಿಕ ಕಳಕಳಿ ಹೇಗೆ ವ್ಯಕ್ತವಾಗಿದೆ? ಅಂದ್ರೆ ಸಾಮಾಜಿಕವಾಗಿ ಯಾವ ರೀತಿ ಅಂದ್ರೆ ಈ ಕಮ್ಯುನಿಟಿಗೆ ಹೆಲ್ಪ್ ಆಗೋ ರೀತಿ ಏನು ಅಂದ್ರೆ ಅಂದ್ರೆ ಫ್ರೆಂಡ್ಸ್ ಜೊತೆ ತಮ್ಮ ಏನೇನು ಕಷ್ಟಗಳು ಅನ್ನೋದನ್ನ ಮಾತಾಡ್ಕೋಬಹುದು. ಅದೇ ಈ ದಾರಿನಲ್ಲಿ ತಿರುಗಾಡುವಾಗ ಅದಕ್ಕೆ ನಮ್ಗೆಲ್ಲ ಬಾಯಾರಿಕೆ ಇಲ್ಲ ಆಯಾಸ ಆಗ್ಬೋದು. ಅದಕ್ಕೆ ಅಣ್ಣ ಈ ಅಂದ್ರೆ ಇವರು ಓಡಾಡೋ ದಾರಿನಲ್ಲೆಲ್ಲ ಕಲ್ಯಾಣದ ಕೊಳಗಳನ್ನ ತೆಗೆಸು ಅಂತ ಕೇಳಿ ತನ್ನ ಸಾಮಾಜಿಕ ಕಳಕಳಿಯನ್ನ ವ್ಯಕ್ತಪಡಿಸ್ತಾಳೆ. ಮತ್ತೆ ಯಾರ್ಯಾರಿಗೆ ಯಾವ ಆಸೆ ಇರುತ್ತೆ ಅಂತ ಇದು ಒಂದು ವಾಕ್ಯದಲ್ಲಿ ಬಂದಿದೆ. ನೀವು ಈ ಒಂದು ಮೂರು ಮಾರ್ಕ್ಸ್ ನ ಪ್ರಶ್ನೆ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಓಕೆ, ಗರತಿ ಹೆಣ್ಣು ಮಕ್ಕಳೇ ಬೇಕೆಂದು ಏಕೆ ಮರೆಯಿಡ್ತಾಳೆ? ಅಂದ್ರೆ ಇದು ಆಲ್ರೆಡಿ ಒಂದ್ ಮಾರ್ಕ್ ಕ್ವಶನ್ ಅಲ್ಲೂ ಹೇಳಿದೀವಿ, ಇದು ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು. ತನ್ನ ಮಗು ಜಗಕ್ಕೆಲ್ಲ ಜ್ಯೋತಿಯಾಗು ಎಂದು ಯಾವ ರೀತಿ ಉದಾಹರಣೆ ನೀಡ್ತಾಳೆ? ಧರ್ಮ ಮತ್ತೆ ನೀತಿ ಇದರ ಒಂದು ಉದಾಹರಣೆಯನ್ನ ಕೊಡ್ತಾಳೆ ಈ ಪರ್ಟಿಕ್ಯುಲರ್ ಸ್ಟಾನ್ಸದಲ್ಲಿ ಗರತಿ. ಮತ್ತೆ ಯಾವ ರೀತಿ ಇರಬೇಕು ಅಂದ್ರೆ ಆಚಾರವಂತನಾಗಿರಬೇಕು, ಮಾತಾಡುವಾಗ ಯಾವ ರೀತಿ ಇರಬೇಕು, ಮತ್ತೆ ಈ ಜ್ಞಾನ ಯಾವ ರೀತಿ ಇರಬೇಕು ಅಂತ ಹೇಳ್ತಾಳೆ ಗರತಿ. ಮತ್ತೆ ಸಂದರ್ಭದೊಡನೆ ವಿವರಿಸಿ ಅಂತ ಒಂದು ಲೈನ್ ಕೊಟ್ಬಿಟ್ಟು ಕೇಳ್ಬೋದು. ಕುಲ್ಲರ ಗೆಳೆತನ ಮಾಡಿದರ ನನಕಂದ ಸಲ್ಲದ ಮಾತು ಬರುತ್ತಾವ? ನಾವು ಇದನ್ನ ಆಲ್ರೆಡಿ ನೋಡಿದೀವಿ. ಸೊ ಇದನ್ನ ಇಲ್ಲಿ ಸಂದರ್ಭದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ, ಯಾವ ಪದದಿಂದ ಆರಿಸಲಾಗಿದ್ದೀವಿ, ಮತ್ತೆ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನ ಬರಿಬೇಕಾಗುತ್ತೆ. ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡಿಸುವನೇ, ಇದು ಕೂಡ ಕ್ವಶನ್ ಆನ್ಸರ್ಸ್ ಅಲ್ಲಿ ನೋಡಿದೀವಿ. ಅದನ್ನ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಯಾವ ಪದ್ಯದಲ್ಲಿ ಬಂದಿದೆ ಮತ್ತೆ ಯಾರು ಯಾರಿಗೆ ಹೇಳಿದ್ರು ಅನ್ನೋದು. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಸೊ ಇದು ಕೂಡ ಗರತಿ ತನ್ನ ಮಗು ಈ ರೀತಿ ಆಗ್ಬೇಕು ಅಂತ ಬಯಸ್ತಾಳೆ. ಅದರ ಆ ಸ್ಟಾನ್ಸದ ಬಗ್ಗೆ ವಿವರಣೆಯನ್ನ ನೀವು ಇಲ್ಲಿ
ಎಕ್ಸ್ಪ್ಲನೇಷನ್ ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ಇದು ನಾಲ್ಕನೇದು, ಅಕ್ಕ ತಂಗಿಯರು ತಿರುಗಾಳ ಹಾದಿಯಲ್ಲಿ ತೆಗೆಸನ ಕಲ್ಯಾಣದ ಕೊಳಗಳ, ಇದು ಮೂರನೇ ಸ್ಟಾನ್ಸದ್ದು. ಇದು ಕೂಡ ನೀವು ಇಲ್ಲಿ ಡೌನ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನಾವು ಇದನ್ನ ಆಲ್ರೆಡಿ ಕ್ವಶನ್ ಆನ್ಸರ್ಸ್ ಅಲ್ಲಿ ನೋಡಿದ್ವಿ, ಸೇಮ್ ಆಲ್ಮೋಸ್ಟ್ ಆ ಕ್ವಶನ್ ಆನ್ಸರೇ ಇಲ್ಲಿ ಬರುತ್ತೆ. ಸೊ ಈ ಸಂದರ್ಭ ಈ ಆನ್ಸರ್ಸ್ ಕೂಡ ನಿಮಗೆ ಕ್ವಶನ್ಸ್ ಅಂದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಸೊ ಇದು ಕೂಡ ನೀವು ಓದ್ಕೊಳ್ಳೋದು ತುಂಬಾ ಒಳ್ಳೆಯದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಇಷ್ಟು ಇದರ ಕ್ವಶನ್ ಆನ್ಸರ್ಸು. ಇದನ್ನು ಬಿಟ್ಟು ಬೇರೆ ಸ್ವಲ್ಪ ಚೇಂಜ್ ಮಾಡಿನೂ ಕ್ವಶನ್ ಆನ್ಸರ್ಸ್ ಕೇಳ್ಬೋದು. ನಿಮಗೆ ಯಾವ ರೀತಿ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಮಕ್ಕಳೇ.